ರಾಮನನ್ನು ನೆನೆದರೆ ಹನುಮನನ್ನ ನೆನೆದಂತೆ ಅನ್ನೋ ಮಾತಿದೆ ಯಾರು ರಾಮ ಭಕ್ತರಾಗಿರುತ್ತಾರೋ ಅವರು ಹನುಮ ಭಕ್ತರಾಗಿರುತ್ತಾರೆ ಮತ್ತು ಯಾರು ಹನುಮ ಭಕ್ತರಾಗಿರುತ್ತಾರೋ ಅವರು ರಾಮನನ್ನು ಪೂಜಿಸುತ್ತಾರೆ ಹೀಗೆ ರಾಮ ಹನುಮನ ಕೃಪೆಗೆ ಪಾತ್ರರಾದ ಕೆಲ ರಾಶಿಯವರ ಬಗ್ಗೆ ನಾವಿಂದು ಮಾಹಿತಿ ನೀಡಲಿದ್ದೇವೆ ಮೇಷರಾಶಿ ಮೇಷರಾಶಿಯವರ ಮೇಲೆ ಹನುಮನ ಕೃಪೆ ಸ್ವಲ್ಪ ಹೆಚ್ಚೆನ್ನಬಹುದು ಮೇಷರಾಶಿಯವರು ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂಥವರು ಹನುಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದರೆ ಸಕಲ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಕಟಕ ರಾಶಿ ಕಟಕ ರಾಶಿಯವರು ಮೌನ ಸ್ವಭಾವದವರಾದರೂ ಕೂಡ ತಾಳ್ಮೆ ಸ್ವಲ್ಪ ಕಡಿಮೆ ಎನ್ನಬಹುದು ಇವರಿಗೆ ಬಹುಬೇಗ ಸಿಟ್ಟು ಬರುತ್ತದೆ ಹೀಗಾಗಿ ಇವರು ತಾಳ್ಮೆ ತಂದುಕೊಳ್ಳಲು ರಾಮನಾಮ ಜಪ ಹನುಮಾನ್ ಚಾಲಿಸ ಕೇಳಬೇಕು ನಿರುದ್ಯೋಗ ಸಮಸ್ಯೆ ಇದ್ದವರು ಹನುಮಂತನ ಪೂಜೆ ಮಾಡಿದರೆ ಉತ್ತಮ ಸಿಂಹರಾಶಿ ಈ ರಾಶಿಯವರ ಮೇಲೆ ಆಂಜನೇಯನ ಕೃಪೆ ಸದಾ ಇರುತ್ತದೆ ಅಪಘಾತ ದುರಂತದ ಸಂದರ್ಭದಿಂದ ಹನುಮಂತ ನಿಮ್ಮನ್ನು ಪಾರು ಮಾಡುತ್ತಾನೆ ನೀವು ಸದಾ ಹನುಮನನ್ನ ಆರಾಧಿಸಬೇಕು ಮತ್ತು ಸಾಧ್ಯವಾದಲ್ಲಿ ಹನುಮಾನ್ ಚಾಲೀಸ ಪಠಿಸಬೇಕು ವೃಶ್ಚಿಕ ರಾಶಿ ಈ ರಾಶಿಯವರು ಯಾವುದಾದರೂ ಉತ್ತಮ ಅಥವಾ ಮಹತ್ತರವಾದ ಕೆಲಸ ಮಾಡುವುದಿದ್ದರೆ ಆಂಜನೇಯನ ಆಶೀರ್ವಾದ ಬಹುಮುಖ್ಯವಾಗಿ ಪಡೆದುಕೊಳ್ಳಬೇಕು ಹನುಮಂತನ ಕೃಪೆ ನಿಮ್ಮ ಮೇಲಿದ್ದು ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ ಹನುಮಂತನ ಆರಾಧನೆಯಿಂದ ಪರಿಹಾರ ಸಿಗುವುದು ಕುಂಭರಾಶಿ ಈ ರಾಶಿಯವರು ಅಷ್ಟೇನೂ ಹೆಚ್ಚಾಗಿ ಆರ್ಥಿಕ ಸಮಸ್ಯೆ ಎದುರಿಸುವುದಿಲ್ಲ ಮಾತನಾಡುವುದರಲ್ಲಿ ಉತ್ತಮರೆನ್ನಿಸಿಕೊಂಡ ಇವರು ಸಮಾಜದಲ್ಲಿ ಉನ್ನತ ಗೌರವ ಪಡೆಯುತ್ತಾರೆ ಮತ್ತು ಇವರು ಶನಿಯ ಪ್ರಭಾವಕ್ಕೆ ಒಳಗಾಗುವ ಕಾರಣಕ್ಕೆ ಹನುಮಂತನನ್ನ ಆರಾಧಿಸುವುದು ಅತ್ಯಗತ್ಯ ಮಕರ ರಾಶಿ ಮಕರ ರಾಶಿಯವರ ಮೇಲೆ ಹನುಮಂತನ ಕೃಪೆ ಸದಾ ಇರುತ್ತದೆ ಹನುಮಂತನನ್ನು ಆರಾಧಿಸಿದರೆ ಈ ರಾಶಿಯವರು ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತಿ ಹೊಂದುವಿರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಹನುಮಂತನ ಆರಾಧನೆ ಸಹಾಯಕವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ